ಎಲ್ರಿಗೂ ನನ್ನ ನಮಸ್ಕಾರಗಳು. ವಿಧವಸ ವೈಫ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತೇನು ಸ್ಪೆಷಲ್ ಅಂತಂತೀರೇನ್ರಿ? ಅದರಿ ಇವತ್ತೊಂದು ಸ್ಪೆಷಲ್ಲು. ಅದಕ್ಕಿಂತ ಮುಂಚೆ ಒಂದು ಸ್ವಲ್ಪ ರಂಗೋಲಿ ಮತ್ತು ನಮ್ಮನೆ ಪೂಜಾ ನೋಡಿ ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣಂತ್ರಿ. ಈಗ ಹಾಕ್ಲಿಕ್ಕದ್ದು ಇವತ್ತಿನ ರಂಗೋಲಿ ನಮ್ಮನೆ ಮುಂದಿಂದು, ಮತ್ತು ನೀವೆಲ್ಲ ರಂಗೋಲಿ ಅಂದಮೇಲೆ ಲೈಕ್ ಮಾಡ್ತೀರಿ ಅಂತಂದಮೇಲೆ ನನಗೆ ನಾನು ಯಾವುದೇ ರಂಗೋಲಿ ನಮ್ಮನೆ ಮುಂದೆ ಹಾಕಿದರೂ ಕೂಡ ನಾನು ಅದನ್ನು ವಿಡಿಯೋ ಮಾಡಿ ಹಾಕೇ ಬಿಟ್ಟಿರ್ತೀನಿ. ಮತ್ತು ಇಷ್ಟಾಯಿತು. ಇವತ್ತು ಏನು ವಿಡಿಯೋ ಅಂತಂದ್ರೆ, ಮೊನ್ನೆ ಒಬ್ಬರು ಕೇಳಿದ್ರಿ, ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ನೀವು ಹೆಂಗೆ ಹಾಕ್ತೀರಾ ತಿಳಿಸ್ರಿ ಅಂಥೇಳಿ. ಹೀಗಾಗಿ ನಾನು ಸಂತೆಗೆ ಹೋದಾಗ ಲಿಂಬೆ ಹಣ್ಣು ಫ್ರೆಶ್ ಇದ್ದು ಅಂಥೇಳಿ ಒಂದು 20 ರೂಪಾಯಿದ್ದು ತೊಗೊಂಡು ಬಂದಿದ್ದೀರಿ. ಇಲ್ಲಿ ನಮ್ಮಲ್ಲಿ 20 ರೂಪಾಯಿಕ 20 ಲಿಂಬೆ ಹಣ್ಣು ರೀ. ಮತ್ತು ಹಂಗೇನ್ರ ನಾವು ಹೆಚ್ಚಿಗೆ ತೊಗೊಂಡ್ರೆ ಇನ್ನೂ ಜಾಸ್ತಿ ಕೊಡ್ತಾರೆ. ನಾನು ತೊಗೊಂಡಿದ್ದು 20 ಲಿಂಬೆ ಹಣ್ಣು ತೊಗೊಂಡು ಬಂದಿದ್ದೆ, ಫ್ರೆಶ್ ಅವ, ಮಸ್ತ್ ಅವ ಅಗ್ದಿ. ಹೀಗಾಗಿ ಅದರದ್ದು ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾಡೋ ಮೆಥೆಡು ಹೆಲ್ದಿ ಆಗಿರ್ಬೇಕಲ್ರಿ. ಹೀಗಾಗಿ ನಾನು ಹೆಲ್ದಿ ಪ್ರೊಸೆಸ್ಸನ್ನೇ ಯೂಸ್ ಮಾಡೀನಿ. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಈಗ ನೋಡ್ಲಿಕ್ಕತ್ತದ್ದು ಇವತ್ತಿನ ಪೂಜಾ ನಮ್ಮ ಮನೆ ಒಳಗಿಂದು. ಪೂಜಾ ಆರತಿ ಆದಮೇಲೆ ಉಪ್ಪಿನಕಾಯಿಯನ್ನು ಮಾಡೋಣಂತ. ಉಪ್ಪಿನಕಾಯಿ ಯಾರಿಗೆ ಇಷ್ಟ ಇಲ್ಲರಿ ಹೇಳ್ರಿ? ಅಡುಗೆಗೆ ಉಪ್ಪು ಕಡಿಮೆ ಆದರೂ ಉಪ್ಪಿನಕಾಯಿ ಬೇಕು, ಸ್ವೀಟ್ ತಿಂದಮೇಲೆ ಉಪ್ಪಿನಕಾಯಿ ಬೇಕು. ಮತ್ತು ಉಪ್ಪಿನಕಾಯಿ ಅಂದ್ರೆ ಬಾಯಿಯೊಳಗೆ ನೀರು ಬರ್ತಾವ. ಆ ಉಪ್ಪಿನಕಾಯಿ ಹೆಂಗಿರಬೇಕು ಅಂತಂದ್ರೆ ಹೆಲ್ದಿಯಾಗಿರಬೇಕು ಅನ್ನೋದೇ ನಂದೊಂದು ರೂಲ್ಸು. ಹೀಗಾಗಿ ನನಗೆ ಗೊತ್ತಿದ್ದಷ್ಟು ಒಂದು ಹೆಲ್ದಿ ಪ್ರೊಸೆಸ್ಸನ್ನು ಯೂಸ್ ಮಾಡಿ ನಾನು ಉಪ್ಪಿನಕಾಯನ್ನು ಮಾಡೀನಿ ರೀ. ಈಗಿನದ ಲಿಂಬೆ ಹಣ್ಣು ಹೆಚ್ಚಿಟ್ಕೊಳಿಕತ್ತೀನಿ. ಒಂದು ಲಿಂಬೆ ಹಣ್ಣೊಳಗೆ ನೀವು 4 ಭಾಗ ಮಾಡಿದರೂ ನಡೀತದೆ, 8 ಭಾಗ ಮಾಡಿದರೂ ನಡೀತದೆ ರೀ. ಮೊದಲ ಎಲ್ಲ ಲಿಂಬೆ ಹಣ್ಣು ಚೆಂದಾಗಿ ತೊಳ್ಕೊಂಡು ನೀರು ಒಟ್ಟು ಉಳಿಬಾರ್ದ್ರಿ, ಒರೆಸಿ ಇಟ್ಕೋಬೇಕ್ರಿ. ಅದರ ಸಲುವಾಗಿ ನಾನೇನು ಮಾಡಿದ್ದೆ, ಬೆಳಗ್ಗೆ ಎದ್ದ ತಕ್ಷಣವೇ ಲಿಂಬೆ ಹಣ್ಣನ್ನು ತೊಳೆದು ಒಂದು ಎಲ್ಲ ನೀರು ಬಸಿದು ಕಾಟನ್ ಬಟ್ಟೆಯೊಳಗೆ ಹಾಕಿಟ್ಟಿದ್ದೆ. ಮತ್ತು ಮಾಡೋದು ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ಮಾಡೋದಕ್ಕಿಂತ ಮುಂಚೆ 10 ನಿಮಿಷ ಎಲ್ಲನೂ ಒರೆಸ್ಕೊಂಡು ಇಟ್ಕೊಂಡೆ ರೀ. ಮತ್ತು ಅದಕ್ಕೆ ಬೇಕಾಗಿದ್ದು ಉಪ್ಪು, ಮೆಂತೆ ಪೌಡ್ರು, ಅರಿಶಿನ, ಬೆಲ್ಲ ಮತ್ತು ಖಾರ ಪುಡಿ. ಇಷ್ಟಾದ್ರೆ ನಮ್ಮ ಲಿಂಬೆ ಹಣ್ಣಿನ ಉಪ್ಪಿನಕಾಯಿ ರೆಡಿ ಆಗ್ತದೆ ರೀ. ಮೊದಲೇ ಎಲ್ಲ ಲಿಂಬೆ ಹಣ್ಣು ಚೆಂದಾಗಿ ಹೆಚ್ಚಿಟ್ಕೊಳ್ಳೋದು. ಮತ್ತು ಇದರೊಳಗೆ ಒಂದು ಸ್ವಲ್ಪ ಚೇಂಜ್ ಆಗಲಿ ಅಂತ ತಿಳ್ಕೊಂಡು ಅಲ್ಲ ಹಾಕಿನ್ರಿ. ಮತ್ತು ಹಸಿಮೆಣಸಿನ್ಕಾಯಿ, ಅವು ಟೇಸ್ಟ್ ಆಗ್ತವೆ, ಅವನ್ನೇನು ಕುದಿಸೋದು ಅದು ಏನಿಲ್ಲ. ಮೊದಲು ಇದಕ್ಕೆ ಲಿಂಬೆ ಹಣ್ಣನ್ನು ಹೆಚ್ಚಿಟ್ಕೊಂಡ ಮೇಲೆ ಸ್ವಲ್ಪ ಉಪ್ಪು ಜಾಸ್ತಿ ಇರಬೇಕು. ಅಂದು ಸಣ್ಣ ಉಪ್ಪಿನಕ್ಕಿಂತ ಹಳ್ಳು ಉಪ್ಪು ತೊಗೊಂಡ್ರೆ ಭಾಳ ಚಲೋ ರೀ. ಆ ಹಳ್ಳು ಉಪ್ಪು ಮತ್ತು ಲಿಂಬೆ ಹಣ್ಣು ಎರಡೂ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಕುದಿಲಿಕ್ಕೆ ಇಡೋದ್ರಿ. ಹಳ್ಳು ಉಪ್ಪು ಕರಗಿದ ಮೇಲೆ ಬೆಲ್ಲ ಆ್ಯಡ್ ಮಾಡಬೇಕ್ರಿ. ಬೆಲ್ಲನೂ ಕರಗ್ತದೆ, ಭಾಳ ಕುದಿಸ್ಬಾರ್ದು. ಬೆಲ್ಲ ಮತ್ತು ಲಿಂಬೆ ಹಣ್ಣು ಉಪ್ಪು ಮೂರು ಕರಗಿ ರಸ ಬಿಡ್ತಾವ್ರಿ ನೋಡ್ರಿ, ನಾ ಈಗ ತೋರಿಸ್ತೀನಿ. ಅವಾಗ ಭಾಳ ಕುದಿಸೋದಿಲ್ಲರಿ. ಅವಾಗ ಏನದ, ನಾವು ಮುಂದೆ ಏನೇನು ಹಾಕ್ತಿರ್ತೀವಿ, ಖಾರ ಪುಡಿ ಏನ್ರಿ, ಮೆಣಸಿನಕಾಯಿ, ಅಲ್ಲ ಮತ್ತು ಮೆಂತೆ ಪೌಡ್ರು ಹಾಕಿ ಇವೆಲ್ಲ ಫುಲ್ ಆರ್ಲಿಕ್ಕೆ ಬಿಡೋದು. ನೆಕ್ಸ್ಟ್ ಡೇ ಒಂದು ಭರಣಿ ಒಳಗೆ ಹಾಕಿಡೋದ್ರಿ.
ನೋಡಿದ್ರಲ್ಲ ಮಸ್ತ್ ಟೇಸ್ಟಿಯಾದ ಉಪ್ಪಿನಕಾಯಿ ಖಾರ ಖಾರ ಹುಳಿ ಹುಳಿ ರುಚಿ ರುಚಿಯಾದ ಉಪ್ಪಿನಕಾಯಿ ರೆಡಿ ಆಯ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯ್ತು ಅಂತ ಅನ್ಕೊಂಡಿನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫಸ್ಟ್ ಆಗಿ ನೋಡ್ಲಿಕ್ಕತ್ತರ ಒಂದು ಎರಡು ಮೂರು ವಿಡಿಯೋಸ್ ನೋಡಿ ನಿಮಗೆ ಇಷ್ಟ ಆದ್ವು ಅಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು ನಾಳೆ ಧನುರ್ಮಾಸ ಸ್ಟಾರ್ಟ್ ರೀ ಎಲ್ಲರೂ ಪೂಜೆ ಹಿಡಿಯೋರು ನಾಳೆಯಿಂದನೇ ಸ್ಟಾರ್ಟ್ ಮಾಡೋಣ ನಾನು ಕೂಡ ನಾಳೆ ಅದೇ ವಿಡಿಯೋ ಬರ್ತದ್ರಿ।